ಎಸ್ ಐ ಟಿ. ನಾನು ಕೆಲವು ತಿಂಗಳುಗಳ ಹಿಂದೆ ಇದೇ ಕಾರ್ತಿಕ್ ಡ್ರೈವರ್ ಕಾರ್ತಿಕ್ ಹೆಂಡತಿಯ ಮೇಲೆ ಹಲ್ಲೆ ಆಗಿತ್ತು, ಆಕೆಯ ಕಿಡ್ನಾಪ್ ಆಗಿತ್ತು, ಮತ್ತೆ ಆಕೆಯ ಮೇಲೆ ಹಲ್ಲೆ ಆಗಿಯೇ ಅವಳು ಅಭಾಷಣ ಆಗಿತ್ತು ಅಂತೇಳಿ ಇದೇ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾನು ಪತ್ರವನ್ನು ಕೊಡಬಾರದು. ನಾನು ಖುದ್ದಾಗಿ ಬಂದು ಇದೇ ಕಾರ್ತಿಕ್ ಕಾರ್ತಿಕ್ ಅಡ್ವೊಕೇಟ್ ನಾನೇ ಆಗಿದ್ದರಿಂದ ನಾನೇ ಬಂದು ಮಹಿಳಾ ಅಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟಾಗ ಅವರ ಹಾಸನ ಎಸ್ ಪಿ ಒಂದು ಪತ್ರ ಬರೆದ್ರು, ಅದನ್ನ ನೋಡಿ ಅದನ್ನ ತೀರ್ಮಾನ ಮಾಡಿ ಅಂತ ಅಂತೇಳಿ. ಅದು ಆ ಥರ ಬರ್ದಿತ್ತಿಲ್ಲ, ಅಲ್ಲಿ ತೀರ್ಮಾನ ಮಾಡಿ ಅಂತಲ್ಲ, ವಿಚಾರಣೆ ಮಾಡಿ ನೊಂದ ಮಹಿಳೆಗೆ ಹಿಂಬಾರವನ್ನೇ ಕೊಡಿ ಅಂತೇಳಿ ಮನೆ ಅಧ್ಯಕ್ಷರ ಪತ್ರ ಅದು. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಯಾರು ಸತ್ರಸ್ತ ಮಹಿಳೆ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ದೊಡ್ಡ ಲೈಂಗಿಕ ಹಗರಣ ಇದು, ಮತ್ತೆ ಆ ಪೆಂಡ್ರವ್ರು ಹಂಚಿಕೆ ಮಾಡಿದಾರೆ ಅದು ಕೂಡ ದೊಡ್ಡ ಹಗರಣ ಅಂತ ಅಂತೇಳಿ ಮುಕ್ತ ಕಂಠದಿಂದ ಆ ಪತ್ರವನ್ನು ಬರೆದಾರೆ. ನಾನು ಸ್ವಾಗತ ಮಾಡ್ತೀನಿ ಅಲ್ಲಿ. ಬಟ್ ಅವತ್ತು ಕಾರ್ತಿಕ ಹೆಂಡತಿ ಕಾರ್ತಿಕ ಕುಟುಂಬ ಅವತ್ತು ಯಾರು ನ್ಯಾಯಕ್ಕೆ ಯೋಗ್ಯವಾಗಿತ್ತಿಲ್ಲ, ಇವತ್ತು ಈ ಕುಟುಂಬ ಬಹಳ ಯೋಗ್ಯವಾಗಿದೆ ಅಂತೇಳಿ ನಾನು ಅದನ್ನ ಸರ್ ಡೇಟ್ ನನಗೆ ನೆನಪಿಲ್ಲ. ಅದು ಸುಮಾರು ಮೂರು ತಿಂಗಳ ಹಿಂದೆ ಈ ಘಟನೆ ಆದ ಮೂರು ತಿಂಗಳ ಹಿಂದೆ ಇದೇ ಕಾರ್ತಿಕ್ ಯಾರು ಕಂಪ್ಲೇಂಟಸ್ ಇದ್ದಾನೆ ಈಗ ಅಲ್ಲಿ ಪೆಂಡ್ರೈವ್ನ ಕಥಾನಾಯಕ ಅಂದ್ರೆ ಈ ಆತನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ಅಂತಂತೇಳಿ. ಅದು ಒಂದು ಪಾರ್ಟ್. ಅದು ಎರಡನೇ ಪಾರ್ಟ್ ಅಂತಂದ್ರೆ ಈಗ ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಎಸ್ ಐ ಟಿ ಅನ್ನು ನಾನು ಬಹಳ ಗೌರವವಾಗಿ ಸ್ವಾಗತವನ್ನು ಮಾಡಿದೆ. ನನ್ನಲ್ಲಿ ಅಲ್ಲಿ ಎರಡು ಶಬ್ದಗಳಿವೆ, ಒಂದು ಲೈಂಗಿಕ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮ, ಮತ್ತೆ ಪೆಂಡ್ರ ಹಂಚಿಕೆ ಮಾಡಿರೋರ ವಿರುದ್ಧ ಕ್ರಮ ಅಂತಂದೇಳಿ ಎರಡು ಪದಗಳನ್ನು ಬರೆದು ಹೊತ್ತು ಬರೆದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆದ. ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಪೆಂಡ್ರಗಳ ಸುರಿಮಳೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಲ್ಲ ವಿಡಿಯೋಗಳು ಹೊರಗಡೆ ಬಂದು ಅಲ್ಲಿ ಒಂದು ಖಾಸಗಿ ಚಾನೆಲ್ ನಲ್ಲಿ ಹೇಳಿದ್ರಲ್ಲಿ ನಮ್ಮ ಬಳಿ ಎರಡು ಪೆಂಡ್ರೈವ್ ಇದೆ, ನಾಳೆ ಬೆಳಿಗ್ಗೆ ಅವ್ರು ಬ್ಲರ್ ಮಾಡಿ ಬಿಟ್ಟಿಲ್ಲ ಅಲ್ಲಿ, ನಾನು ಬ್ಲರ್ ಮಾಡಿ ಬಿಡ್ತೀನಿ ನಾನಲ್ಲಿ ಮುಂದೆ ಎಕ್ಸಾಕ್ಟ್ ಹಾಕಿ ಎಲ್ಲ ಹೇಳಿದ್ರು ಅಲ್ಲಿ. ಪಟ್ಟರು ಇಬ್ಬರು, ಅದು ಒಂದು ರಾಜಕೀಯ ಷಡ್ಯಂತ್ರ ಅದು. ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನಾನು ಯಾವ ಎಫ್ ಐ ಆರ್ ಮಾಡಿದ್ದು ಅವ್ರು ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದ್ದು ನನ್ನಲ್ಲಿ, ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಯ್ತದ. ಆ ಸಂದರ್ಭದಲ್ಲಿ ನಾವು ಆ ಸ್ಥಳದಲ್ಲೇ ಇಲ್ಲ ಅಲ್ಲಿ, ಅದಕ್ಕೆಲ್ಲ ಸಾಕ್ಷಿಗಳು ಕೊಟ್ಟು ದಾಖಲೆ ಕೊಟ್ಟು ಅದಾಯ್ತಲ್ಲಿ. ಮತ್ತೆ ಬೇರೆ ನಮ್ಮ ಇನ್ನೊಂದು 354 ಎ ಕೇಸ್ ಆಯ್ತಲ್ಲಿ, ಅದು ಇನ್ವೆಸ್ಟಿಗೇಷನ್ ಅಧಿಮಾನ ಆಗಿದೆ ಅದನ್ನು. ಯಾಕೆಂದ್ರೆ ನಾವು ಆ ಸ್ಥಳದಲ್ಲಿ ಇರ್ತಲ್ಲ, ಏನಾದ್ರೂ ಆಗಿದೆ. ನಾನು ಯಾಕೆ ಮಾತಾಡ್ತೀನಿ ಅಂತಂದ್ರೆ ಯಾವ ಯಾವ ಹಂತದಲ್ಲಿ ನಾನು ಹೋರಾಟವನ್ನು ಕಟ್ಟಾಕ್ಬಹುದು ಅನ್ನೋದಕ್ಕೆ ಒಂದು ಪ್ರಮುಖ ಸಾಕ್ಷಿ ನಿಮ್ಮ ಮುಂದೆ ಇರ್ತೀನಿ ನನ್ನಲ್ಲಿ. ಈಗ ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಇಲ್ಲ ಸರ್ಕಾರದ ವಿರುದ್ಧ ಅಲ್ಲ, ಸತ್ಯ ಧರ್ಮದ ನ್ಯಾಯ ಪರವಾಗಿ ನಾನು ಹೋರಾಟವನ್ನು ಮಾಡ್ತಿದ್ದೇನೆ, ವಕೀಲರ ಕೆಲಸ ಮಾಡ್ತೇನೆ. ನನ್ನ ಯಾವ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಪಕ್ಷಾತೀತವಾಗಿ ಹೋರಾಟ. ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಅಲ್ಲಿ. ಸರ್ಕಾರದ ಪ್ರತಿನಿಧಿಗಳು, ಜಿಲ್ಲಾವಾರು ಮತ್ತು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ರು ಅಲ್ಲಿ. ಕಾರಣ ಏನು ಅಂದರೆ ಮೊದಲು ಸರ್ಕಾರವನ್ನು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ. ಸರ್ಕಾರದ ಪ್ರಮುಖ ನಾಯಕರ ಯಾವಾಗ ಹೆಸರು ಬರಚಿಲ್ತೋ ಆ ನಾಯಕರನ್ನ ರಕ್ಷಣೆ ಮಾಡಬೇಕು ಅಂತಂತ ಹೇಳಿ ಹಲವಾರು ಪತ್ರಿಕಾಗೋಷ್ಠಿಗಳನ್ನು ಹಲವಾರು ವಿಧದಲ್ಲಿ ಹಲವಾರು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ದೂರುಗಳನ್ನು ಕೂಡ ಕೊಡ್ತಾ ಇದ್ದಾರೆ ನನ್ನ ವಿರುದ್ಧವಾಗಿ. ನಾನು ಅದನ್ನ ಮುಕ್ತ ಕಂಠದಿಂದ ಸ್ವಾಗತವನ್ನು ಕೂಡ ಮಾಡ್ತೀನಿ. ನನಗೆ ಅವರ ಪತ್ರಿಕಾ ಹೇಳಿಕೆಗಳನ್ನ, ಗೋಷ್ಠಿಗಳನ್ನ, ಮತ್ತೆ ಅವ್ರು ಕೊಡುವಂತ ದೂರುಗಳನ್ನ ಪ್ರತಿಯೊಂದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ. ಸರ್ಕಾರಕ್ಕೆ ಒಂದು ಸವಾಲನ್ನು ಕೂಡ ಹಾಕ್ತೀನಿ. ನನ್ನಲ್ಲಿ ನಾನು ಯಾವುದೇ ಹೆದರಿಕೆ ಬೆದರಿಕೆಗಳಿಗೆ ಬಗ್ಗಲ್ಲ. ನನ್ನ ಹಿಂದೆ ಸತ್ಯ ಧರ್ಮ ನ್ಯಾಯ ಈ ಮೂರು ನನ್ನ ಬೆಂಬಲ ನಿಂತಿರೋದ್ರಿಂದ ನಾನು ಈ ಪ್ರಕರಣದಿಂದ ಹಿಂದೆ ಹೋಗುವ ಪ್ರಶ್ನೆಯೇ ಇಲ್ಲ. ಅಲ್ಲಿ ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಎಂಬ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದಲ್ಲಿ ನನಗೆ ಹಲವಾರು ಜನ ಸಂತ್ರಸ್ತ ಮಹಿಳೆಯರು ನನಗೆ ಕರೆ ಮಾಡಿ ಮಾತನಾಡಿದ್ದಾರೆ, ನನ್ನ ಮೊಬೈಲ್ಗೆ ವಾಟ್ಸಪ್ ಕೂಡ ಕಳಿಸಿದ್ದಾರೆ. ಅಲ್ಲಿ ಸುಮಾರು 2800 3000 ವಿಡಿಯೋ ಅಶ್ಲೀಲ ವಿಡಿಯೋಗಳಿದ್ದಾವೆ,
ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರಲ್ಲಿ 2008 ವಿಡಿಯೋಗಳಿದ್ದಾವೆ ಇಲ್ಲಿ. ಇಂಥ ಒಂದು ದೊಡ್ಡ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಇದು. ಸೊ ಈ ಸೆಕ್ಸ್ ಸ್ಕ್ಯಾಂಡಲ್ ಸಂಬಂಧಪಟ್ಟಂತೆ ಯಾರು ಆರೋಪಿಸಿದ್ದಾರೆ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಅಶ್ಲೀಲ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಕ್ರಮ ತಗೋಬೇಕು. ಅದ್ರ ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೆ ಮಾಡಿರುವಂತ ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಕೂಡ ಅಷ್ಟೇ ಘೋರ ಅಪರಾಧ ಆಗ್ತದೆ. ಆಗಿಂದ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದ ಸಾರಾಂಶದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮನವಿಯನ್ನು ಅಂದರೆ ಪಾಪ ಅವ್ರ ಪಕ್ಷದ ಆರೋಪ ಅಲ್ಲ ಮಾತಾಡಕ್ಕೆ ಬೇಕಲ್ಲ.